ಮಧ್ಯರಾತ್ರಿ ಅವರನ್ನ ಕಾಲ್ ಮಾಡ್ದೆ, ಇಲ್ಲ ಈ ಥರ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಅಂತ ಅಂತ. ತುಂಬ ಚೆನ್ನಾಗಿ ಉಸಿರಾಡ್ತಾ ಇದ್ದಾನೆ, ಬ್ರೈನ್ ಡೆಡ್ ಅಂತೇಳಿ ಡಾಕ್ಟರ್ ಡಿಕ್ಲೇರ್ ಮಾಡಿದ್ದು. ಬಟ್ ಉಳಿದೆಲ್ಲ ಅಂಗಗಳು ಸಾಮಾನ್ಯವಾಗಿ ಕೆಲಸ ಮಾಡ್ತಾ ಇದ್ವಿ. ಹಾಗಾಗಿ ಅವರಣ್ಣ ಅಂತೂ ಇಲ್ಲ, ಅವನು ಒಂದು 10-15 ಜನ ಬರಲಿ, ಅವನಿಗೆಲ್ಲರೂ ಪರಿಚಯ ಇದ್ರೆ ಬಂದ ತಕ್ಷಣ ಎದ್ದು ಬರ್ತಾನೆ, ಎದ್ದಾಳ್ತಾನೆ, ಅಲ್ಲಿ ತನಕ ಎದ್ದಾಳ್ತಾನೆ ಎದ್ದಾಳ್ತಾನೆ ಅಂತಾನೆ. ನಾವು ಹೆಂಗೆ ಅವ್ನು ಸತ್ತೋಗಿದ್ದಾನೆ ಅಂತ ಹೇಳಕ್ಕೆ ಸಾಧ್ಯ. ಇವತ್ತು ಹೇಳಿದ್ರೆ ಹೌದು, ನಾವಾಗೆ ಸ್ಟಾಪ್ ಮಾಡಿದ್ವಾ? ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂಥ ಸಬ್ಸ್ಕ್ರೈಬ್ನಿಂದ ನಮಗೆ ಇನ್ನೊಂದಿಷ್ಟು ಹೊಸ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಸ್ಫೂರ್ತಿಯಾಗುತ್ತೆ. ಸರ್, ಅವತ್ತು ಹೆಂಗಿತ್ತು ಅಂದರೆ ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ ನಾವು ಯಾರೂ ಕೂಡ ನಂಬಿಲ್ಲ ಸರ್. ಎಲ್ಲೋ ಒಂದು ಬ್ರೇಕಿಂಗ್ ಬರ್ತಿದೆ ಅಥವಾ ಏನೋ ಒಂದು ಬಂದಿದೆ ಅಷ್ಟೇ ಅಂತ ಅಂದ್ಕೊಂಡಿದ್ದು. ಆದರೆ ನಿಮ್ಗೆ ಹೆಂಗೆ ನ್ಯೂಸ್ ಬರುತ್ತೆ ಮತ್ತು ಅನಂತರದಲ್ಲಿ ಏನೇನು ಬದಲಾವಣೆ? ಅವರಣ್ಣ ನನಗೆ ಕಾಲ್ ಮಾಡ್ದ, ಕಾಲ್ ಮಾಡಿ ರಾತ್ರಿನೇ, ಯಾಕೆಂದ್ರೆ 9 ಗಂಟೆಗಿನ್ನು ನಾನು ವಾಟ್ಸಪ್ ಮುಖಾಂತರ ಅವನಿಗೆ ಮಾತಾಡಿದ್ದೀನಿ, ಮೆಸೇಜಸ್ಸು ಮಾತಾಡಿ ಮೆಸೇಜ್ ಇದೆ, ಮೆಸೇಜ್ ಮಾಡಿ ಇಟ್ಟಿದ್ದೆ. ಮಧ್ಯರಾತ್ರಿ ಅವರನ್ನ ಕಾಲ್ ಮಾಡ್ದೆ, ಇಲ್ಲ ಈ ಥರ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಅಂತ ಅಂತ. ನಾವಿನ್ನೇನು ಆಕ್ಸಿಡೆಂಟು? ಬೈಕ್ ಆಕ್ಸಿಡೆಂಟು, ಬೈಕ್ ಆಕ್ಸಿಡೆಂಟ್ ತಾನೇ, ಹ್ಞೂ ಬಿಡು, ಏನೋ ಕೈ ಸ್ವಲ್ಪ ತರ್ಚ್ಕೊಳೋದು ಅದು ಇದು ಆಗಿರುತ್ತೆ ಅಂತ ನಾವು ಅಷ್ಟು ಸಮಾಧಾನ ಮಾಡಿಕೊಂಡು ಹಂಗೂ ಮತ್ತೆ ಬೆಳಗಿನ ಜಾವದ ಹೊತ್ತಿಗೆ ಮತ್ತೆ ಕಾಲ್ ಮಾಡೋದು, ಇಲ್ಲ ಸೀರಿಯಸ್ ಅಂತೆ ಅಂತ ಹೇಳಿದ್ರು. ಅಯ್ಯೋ ಇದೇನು ಹಿಂಗಾಯ್ತಲ್ಲ ಅಂದಾಗ, ಯಾವ ಹಾಸ್ಪಿಟಲ್? ಅಪೋಲೋ ಅಂದಾಗ ಅಲ್ಲಿ ನಮ್ಮ ಸ್ನೇಹಿತರೊಬ್ಬರು ಕೆಲಸ ಮಾಡ್ತಾರೆ ಅಪೋಲೋ ಹಾಸ್ಪಿಟಲಲ್ಲಿ, ಅವ್ರಿಗೆ ಕಾಲ್ ಮಾಡಿಕೊಂಡು ಅವರು ತಕ್ಷಣ ಅವರು ಇವ್ರಿಗೆ ಕಾಲ್ ಮಾಡಿ ಅವಾಗ ಫೋನ್ ಇಲ್ಲ, ಕಂಡೀಷನ್ ಸೀರಿಯಸ್ಸು ಅನ್ನೋದು ಅವಾಗಲೇ ಗೊತ್ತಾಯಿತು ಬೆಳಗ್ಗೆ. ಓಹೋ, ಇದೇನು ಇಷ್ಟೊಂದು ಸೀರಿಯಸ್ ಆಗಿದೆಯಲ್ಲ ಅಂತ ಹೊರಟ್ವಿ. ಹೋಗಿ ಅಲ್ಲಿ ನೋಡಿದ್ವಿ, ಅಲ್ಲಿ ಪರಿಸ್ಥಿತಿ ಹಾರಿಬಲ್ ಅದು, ಅದನ್ನು ಹೇಳಂಗೂ ಇಲ್ಲ. ಎರಡು ದಿವಸ ನಾವು ಏನು ಮಾತಾಡ್ತಿದ್ದೀವಿ, ಏನು ಬಿಡ್ತಿದ್ದೀವಿ, ಏನೂ ಗೊತ್ತೇ ಆಗಿಲ್ಲ ಬಿಡಿ. ಅಲ್ಲ ಅದು ಯಾಕೆಂದರೆ ಉಸಿರಾಡ್ತಾ ಇದ್ದಾನೆ. ಒಂದು ಹೋಗ್ತೀವಿ ನೋಡ್ತೀವಿ, ಬಂದವ್ರನ್ನೆಲ್ಲ ಕರ್ಕೊಂಡೋಗಿ ತೋರಿಸ್ತೀವಿ, ಡಾಕ್ಟ್ರು ಇಲ್ಲ ಕಷ್ಟ ಅಂತಾರೆ. ನಮಗೆ ತುಂಬ ಚೆನ್ನಾಗಿ ಉಸಿರಾಡ್ತಾ ಇದ್ದಾನೆ, ಅದೇನು ಕಳೆ ಹೋಗಿಲ್ಲ. ಏನು ಸರ್ ತಲೆಗೆ ಬಿದ್ದಿದ್ದು? ಬ್ರೈನ್ ಡೆಡ್ ಅಂತೇಳಿ ಡಾಕ್ಟರ್ ಡಿಕ್ಲೇರ್ ಮಾಡಿದ್ದು. ಬಟ್ ಉಳಿದೆಲ್ಲ ಅಂಗಗಳು ಸಾಮಾನ್ಯವಾಗಿ ಕೆಲಸ ಮಾಡ್ತಾ ಇದ್ವು. ಸೊ ಅದು ಬೇಜಾರು. ಹಾಗಾಗಿ ಅವರಣ್ಣ ಅಂತೂ ಇಲ್ಲ, ಅವನು ಒಂದು 10-15 ಜನ ಬರಲಿ, ಅವನಿಗೆಲ್ಲರೂ ಪರಿಚಯ ಇದ್ರೆ ಬಂದ ತಕ್ಷಣ ಎದ್ದು ಬರ್ತಾನೆ, ಎದ್ದಾಳ್ತಾನೆ, ಅಲ್ಲಿ ತನಕ ಎದ್ದಾಳ್ತಾನೆ ಎದ್ದಾಳ್ತಾನೆ ಅಂತಾನೆ. ಒಂದು ದಿನ ಇಡೀ ಅದೇನು ಮಾಡೋಕ್ಕಾಗ್ತಿಲ್ಲ ಈ ಉಸಿರಾ. ಈಗ ನಾವು ಯೂಶ್ವಲಾಗಿ ಡೆತ್ ಅಂದರೆ ಏನು, ಅಲ್ಲಿ ಉಸಿರಾಡ್ತಿಲ್ಲ ಅಂದರೆ ಡೆತ್. ಬಟ್ ಅಲ್ಲಿ ಹಂಗಾಗ್ತಿಲ್ಲ, ಅವನು ಜೀವಂತ ಇದ್ದಾನೆ. ಬಟ್ ಅವನ ಇಡೀ ಮೆದುಳು ತನ್ನ ಕೆಲಸ ಚಟುವಟಿಕೆನ ಸ್ಟಾಪ್ ಆಗಿದೆ, ಮತ್ತೆ ಎದ್ದಾಳಲ್ಲ. ಆದರೆ ಅಂಗಾಂಗಗಳು ಕೆಲಸ ಮಾಡ್ತಾ ಇದೆ, ಕೆಲಸ ಮಾಡ್ತಾ ಇದೆ. ಇದೊಂದು ವಿಚಿತ್ರ ಅಂದರೆ ಅವತ್ತಿನ ಸನ್ನಿವೇಶ. ಹಾಗಾಗಿ ನಮ್ಗೇನು ಡಿಕ್ಲೇರ್ ಮಾಡಬೇಕು ಹೇಳ್ತಾರೆ ಹೊರಗಡೆ ಮೀಡಿಯಾದವರು, ಇಲ್ಲ ಹೆಂಗಿದ್ದಾರೆ, ನಾವು ಹೆಂಗೆ ಅವ್ನು ಸತ್ತೋಗಿದ್ದಾನೆ ಅಂತ ಹೇಳಕ್ಕೆ ಸಾಧ್ಯ? ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ನಮ್ಮ ಕಣ್ಣೆದುರಿಗೆ ಅವನು ಉಸಿರಾಟ ನಿಂತಿಲ್ಲ. ಹೌದು ಸರ್, ಹೌದು, ಇದು ಸಮಸ್ಯೆ. ಹಾಗಾಗಿ ನಮಗೇನು ಒಂಥರ ಗೊಂದಲದ ಪರಿಸ್ಥಿತಿ, ಮಾತು ಯಾರಿಗೆ ಏನು ಹೇಳಬೇಕು, ಯಾರಾದರೂ ಏನಾದರೂ ಕೇಳ್ತಾರೆ, ಏನು ಏನು ಮಾತಾಡ್ಬೇಕನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಅವತ್ತಿನ ಪರಿಸ್ಥಿತಿ. ಇವತ್ತು ಹೇಳಿದ್ರೆ ಹೌದು, ನಾವಾಗೆ ಸ್ಟಾಪ್ ಮಾಡಿದ್ವಾ ಈ ಥರ ಒಂದು ಇದು ಡಾಕ್ಟ್ರ್ ಹೇಳ್ತಾರೆ ಅದು ಬ್ರೈನ್ ಡೆಡ್ ಅಂತ. ಬಟ್ ನಮ್ಗೆ ಅನ್ಸೋದು ಏನು ಮಾಡೋಕೆ ಆಗ್ತಿರ್ಲಿಲ್ಲ, ಆಗ್ತಿರ್ಲಿಲ್ಲ, ಏನು ಸಾಧ್ಯನೇ ಇರಲಿಲ್ಲ. ಅದೊಂದೇ ಅದಾಗಿಲ್ಲ ಅಂದಿದ್ರೆ ಇವತ್ತು ಎಷ್ಟು ಸಿನಿಮಾಗಳು ಬರ್ತಿತ್ತು. ಒಂದು ತುಂಬ ಒಳ್ಳೆ ಪ್ರಾಜೆಕ್ಟ್ ಇತ್ತು. ಅವನು ಪ್ರಾಬ್ಲಿ ಹಾಲಿವುಡಿಂದ ಒಂದು ನನಗೆ ಆಫರ್ ಬಂದಿದೆ. ಜಸ್ಟ್ ಅವನದೇನು ಆ್ಯಕ್ಸಿಡೆಂಟ್ ಆಯಿತು, ಅದು 3-4 ಡೇಸ್ಗೆ ನಾನು ಹೋಗಬೇಕಾಗಿದೆ. ಅದು ಇಂಟರ್ವ್ಯೂ ಅಲ್ಲಿ ಕರೆಕ್ಟಾಗಿ ನನ್ನ ಸ್ಕ್ರೀನ್ ಟೆಸ್ಟ್ ಎಲ್ಲ ಓಕೆ ಆಯಿತು ಅಂದರೆ ಹಾಲಿವುಡ್ ಆ್ಯಕ್ಟಿಂಗ್ ಪಕ್ಕಾ ಅಂತ ಹೇಳಿದ. ಯಾವುದು ಏನು ಅಂತ ಡೀಟೇಲ್ಸ್ ಗೊತ್ತಿಲ್ಲ, ಪ್ರಾಬ್ಲಿ ಆಗಿದ್ರು ಆಗಿರ್ಬೋದಿತ್ತು. ಯಾಕೆಂದರೆ ಇತ್ತು ಅವನಿಗೆ ವರ್ಕ್ ಅಂದರೆ ಯಾವುದಾದ್ರೂ ಪಾತ್ರಕ್ಕೆ ನಾನು ಒಗ್ಗಳ್ಬೇಕು ಅನ್ನೋ ಅಂತ ಆಸಕ್ತಿ ಜಾಸ್ತಿ ಇತ್ತಲ್ಲ, ಹಂಗಾಗಿ ಒಕ್ಕೋತಿದ್ದ ಅಂತ. ಒರಿಜಿನಲಿ ಆ್ಯಕ್ಟಿಂಗಲ್ಲಿ ವಿಚಾರಕ್ಕೆ ಬಂದಾಗ ಟ್ರೈಂಡ್ ಅಂತ ನಾವು ಮಾತಾಡಲ್ಲ. ಬಟ್ ನಾನು ಅವನಲ್ಲ ಅವಳು ಅಂತ ಆ್ಯಕ್ಟನ್ನ ನೋಡಿದಾಗ ಅನ್ಸೋದೇನಂದ್ರೆ ಬೇರೆ ಆ್ಯಕ್ಟ್ಗಳನ್ನು ಕೊಟ್ಟರು ಕೂಡ ಒಗ್ತಾ ಇದ್ದ ಅವನು ಅಂತ, ಪ್ರಯತ್ನ ಮಾಡಿ ಒಗ್ಗತಾ ಇದ್ದೇನು ಅಂತ ಅನ್ಸುತ್ತೆ.
ತಲೆದಂಡ ನೋಡಿದ್ಮೇಲೂ ಹಂಗೆ ಅನಿಸ್ತು. ತಲೆದಂಡದಲ್ಲೂ ಕೂಡ ಆಕ್ಟಿಂಗ್ ಹೌದು. ಆ ಲಾಸ್ಟ್ ಅಲ್ಲಿ ಅವರು ಡಬ್ಬಿಂಗ್ ಮಾಡ್ತಿದ್ ಕೆಲವೊಂದು ವಿಜುವಲ್ಸ್ ಅನ್ನ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅಲ್ವಾ, ಅದನ್ನ ನೋಡಿದ್ರು ಹಂಗ ಅನ್ನಿಸ್ತು. ಕರೆಕ್ಟ್. ಈ ಅಂಗಾಂಗ ದಾನ ಯಾರು, ಅವ್ರದ್ದು ಆಸೆ ಇತ್ತ ಹೇಗೆ ಅದು? ಇಲ್ಲ ಇಲ್ಲ, ಅದು ಅಣ್ಣ ಅದು ಅವಂದೇ ವಿರೂಪಾಕ್ಷನ ಮತ್ತೆ ಅವ್ರದ್ದು ಡಿಸಿಷನ್ನು ಇದ್ದಾಗ ಇಲ್ಲ ಅನುಕೂಲ ಆಗಲಿ ಅಂತಕ್ಕಂಥದ್ದು. ಬಟ್ ಅವ್ ಯಾಕೆ ಅದು ಬಂತು ಅಂದರೆ ಅದು ಎಲ್ಲದಕ್ಕೂ ಅವ್ನು ಥಿಂಗ್ಸ್ ಆ್ಯಂಡ್ ಥಾಟ್ಸೇ ಕಾರಣ ಹೇಳ್ಬೇಕು. ಯಾರ್ದು ವಿಜಿದು ಅವ್ನು ಮಾತಾಡ್ತಿದ್ದೆ ಹಂಗೆ, ಯಾಕೆ ನಾನು ನಮಗೇನು ನಾವೆಲ್ಲಿ ಅಂದರೆ ಗೊತ್ತಲ್ಲ, ಅದೊಂಥರ ನಶ್ವರದ ಭಾವ ಆ ಥರ ನಮಗೆಲ್ಲ ಹಂಗೆಲ್ಲ ಅವನು ನನಗೆ ಬೇಕು ಅನ್ನೋ ಸೆಲ್ಫಿಶ್ನೆಸ್ಸಲ್ಲಿ ಮಾಡಿದ್ದು ನೋಡಲಿಲ್ಲ. ಹಾಗೆ ಹೌದಾ, ಆಗಲಿ ಬಿಡು, ಏನೋ ಒಂದು ಆಗಲಿ ಕೊಟ್ಬಿಡೋಣ, ಫಸ್ಟ್ ಕೊಟ್ಬಿಡೋಣ ಈ ಥರ ಇರೋಣ. ಅದು ಪ್ರಾಬಬ್ಲಿ ನಮಗೂ ಅವ್ರ ಅಣ್ಣನಿಗೂ ಹಂಗೆ ಅನ್ನಿಸ್ತು ಅನಿಸುತ್ತೆ. ಕರೆಕ್ಟ್. ಓಕೆ ಆಯಿತು ಅಂತೇಳಿ ಒಪ್ಕೊಂಡಿದ್ದಾರೆ. ರಾಷ್ಟ್ರ ಪ್ರಶಸ್ತಿ ಬರೋ ಮುಂಚೆನೂ ಕೂಡ ಸರ್ ಅಂದರೆ ತುಂಬ ಗೊತ್ತಿರಲಿಲ್ಲ ಜನಗಳಿಗೆ ಅದು. ಅವತ್ತು ಯಾವತ್ತು ಅದು ಘೋಷಣೆ ಆಗುತ್ತೆ ಅವತ್ತು ಎಲ್ಲರೂ ಯಾರಿವರು ಅಂತ ಹುಡ್ಕೋಕೆ ಶುರು ಮಾಡಿ. ನಮಗೆ ಗೊತ್ತಾಗಲಿಲ್ಲ. ಹೌದಾ? ನಾವು ನೋಡಿದ ಮೇಲೆ ಆಯಿತು ನಮಗೆ, ನನಗೆ ರಾಷ್ಟ್ರ ಪ್ರಶಸ್ತಿ ಬಂತು ಅಂದಾಗ ನಾವೇ ನಂಬ್ತಿರ್ಲಿಲ್ಲ ಅಂತ ಹೇಳ್ತೀವಲ್ಲ. ಯಾಕೆಂತಂದ್ರೆ ನಾವು ಅವನು ನಮ್ಗೆ ಅದ್ರ ವ್ಯಾಲ್ಯೂನೇ ಗೊತ್ತಿಲ್ಲ ಅನ್ಸುತ್ತೆ. ಆಕ್ಟರ್ ತರ ನಾವು ಅವನನ್ನು ನೋಡಿರ್ಲಿಲ್ಲಲ್ಲ. ಹೌದು ಹೌದು. ಈಗ ನಮಗೆ ಮಮ್ಮುಟ್ಟಿ ಅಂದ ತಕ್ಷಣ ನಮಗೊಂದು ಇಮ್ಯಾಜಿನೇಷನ್. ವಿಜಯ್ ಅಂತಂದ್ರೆ ನಮ್ಗೆ ಯಾರು ಅಲ್ಲ, ವಿಜಯ್ ಅಂದ್ರೆ ನಮ್ಗೆ ಜಸ್ಟ್ ಗೆಳೆಯ ಅಷ್ಟೇ. ಇದು ಪಂಚನಹಳ್ಳಿಗೆ ಬಂದ್ರೆ ಅವನನ್ನ ನೀವು ಒಬ್ಬ ಫಿಲ್ಮ್ ಆಕ್ಟರ್ ಅಂತ ಅಂದ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಎಲ್ಲಾರ ಹತ್ರ ಹೋಗ್ತಾ ಇದ್ದ, ಅಣಗೆರೆ ಅಂತ ಊರಿದೆ ಅಲ್ಲಿ, ಅಜ್ಜಿ ಅಜ್ಜಿಗಳು ಗೊತ್ತ ಅವನಿಗೆ, ಅಲ್ಲಿ ಆಟಾಡ್ಕೊಂಡು ಬೆಳೆದಿದ್ದಲ್ಲ. ಎಲ್ಲಾರನು ಮಾತಾಡ್ಸೋನು, ಏನ್ ಸಾಕವ ಹೆಂಗಿದ್ಯಾ ನೀನು ಹೋಗೋಣ ಮಾತಾಡ್ಸೋನು. ಅವನೊಬ್ಬ ಆಕ್ಟರ್ ಅನ್ನೋದೇ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಅವ್ನು ಸ್ಕೂಲ್ಗೆ ಹೋಗೋದು, ಅವರ ಅವ್ನು ಓದಿದ ಶಾಲೆಗಳಿಗೆ ಹೋಗೋವಂಥದ್ದು, ಟೀಚರ್ಸ್ಗಳನ್ನೆಲ್ಲ ಮಾತಾಡಿಸೋದು, ಒಂದು ರೌಂಡ್ ಬಂದರೆ ಒಂದು ರೌಂಡ್ ಹೋಗಿ ಬಂದ ಅಂತಾನೆ. ತೀರಾ ನಾವು ಮನೆಗೆ ಬಂದಾಗ ಸ್ವಲ್ಪ ನಮ್ಮಮ್ಮ, ಏಯ್ ನೀನು ಇಷ್ಟು ವಯಸ್ಸಾಯಿತು ಮದುವೆ ಆಗಲ್ವಾ ಅದು ಇದು ಅಂತ ಸ್ವಲ್ಪ ತಲೆ ತಿಂದ್ರು ಅಂದರೆ ಅಲ್ಲಿ ಹಾಂ ಬಂದೆ ಅಂತೇಳಿ ಯಾರಿಗೂ ಹೇಳ್ತಿರಲಿಲ್ಲ. ಡ್ರೈವರ್ನು ಬಿಟ್ಟು ಕಾರ್ಸ್ಕೊಂಡು ಹೋದರೆ ಯಾವಾಗ ಮತ್ತೆ ಯಾವಾಗಲೋ ಬರೋನು ಸಹಿತ, ಎಲ್ಲಿ ಹೋಗ್ತಿದ್ದ ಏನು ಬಿಡ್ತಿದ್ದ ಗೊತ್ತೇ ಆಗ್ತಿರ್ಲಿಲ್ಲ. ಹಂಗಿತ್ತು ಅವನೊಂಥರ ಮನಸ್ಸು. ಓಕೆ ಓಕೆ. ಮುಂದೆ ಈ ಸ್ಥಳದಲ್ಲಿ ಬೇರೆ ಏನಾದರೂ ಪ್ಲಾನ್ ಇದೆಯಾ ಸರ್? ಅಂದರೆ ಸದ್ಯಕ್ಕೆ ಇಷ್ಟು ಮಾಡಿದ್ದೀರಾ, ಇದು ಕೂಡ ತುಂಬ ಚೆನ್ನಾಗಿದೆ. ಸಾಕಾರದ ಅಪೇಕ್ಷೆ ಮಾಡಬೇಕು ಅಂತಕ್ಕಂಥದ್ದು ಇದೆ. ಓಕೆ. ಆ್ಯಕ್ಚುವಲ್ ಆಗಿ ಒಂದು ಏನು ರಂಗ ತರಬೇತಿ ಶಾಲೆ ಥರ ಅದು ಆಗಬೇಕು ಅನ್ನೋದೊಂದಿದೆ. ಹಂಗಾಗಿ ಇದರಲ್ಲಿ ಏನು ಸ್ವಲ್ಪ ಜಾಗನ ಅವ್ರ ಬ್ರದರ್ಸಿಗೆ ಅದನ್ನು ಇದು ಮಾಡಿಸಿ ರಿಜಿಸ್ಟರ್ ಮಾಡಿಸಿ ಇವೆಲ್ಲ ಮಾಡಬೇಕು ಅನ್ನೋ ಯೋಜನೆ ಕೂಡ ಇದೆ. ಯಾಕೆಂದರೆ ಅದು ಮುಜುಗರ ಇರಬಾರ್ದು ಅಷ್ಟೇ ಆಗಲಿ, ಅದು ನಾವು ಸ್ನೇಹಿತರೆ ಆದರೂ ಅವ್ರಿಗೂ ನಮ್ಮದ್ರೊಳಗಡೆ ಬರಬೇಕು ಅನ್ನೋದು ಇರಬೇಕು ಅನ್ನೋದು ಇರುತ್ತಲ್ಲ. ಸೊ ಅದೆಲ್ಲದು ಕರೆ ಚಟುವಟಿಕೆ ನಡೀತಾ ಇದೆ. ಅದಕ್ಕೆಲ್ಲ ಈಗ ಒಂದೊಂದೇ ಸ್ಟೆಪ್ ಆಲ್ರೆಡಿ ತುಂಬ ಕೆಲವು ಸ್ಟೆಪ್ಸ್ಗಳನ್ನು ಮಾಡಿದ್ದೀವಿ. ನೋಡೋಣ ಮುಂದೆ ಆಸಕ್ತಿ ಇದ್ದರೆ. ಸ್ಮರಣೆ ಅಷ್ಟು ಮಾಡಿದಿರಲ್ಲ ಮೊನ್ನೆ? ಹಾ ಮೊನ್ನೆ ಮಾಡಿದ್ವಿ, ಮೊನ್ನೆ ಅವರಣ್ಣ ಬಂದೆಲ್ಲ ಮಾಡಿ ಹೋಗಿದ್ದಾರೆ. ನಾವು ನೋಡ್ಬೇಕು ಏನಾದರೂ ಪ್ಲಾನ್ ಮಾಡಿಕೊಂಡ್ರೆ ಸರ್ಕಾರದವರು. ಇದಕ್ಕೆ ಇದರಲ್ಲಿ ನಮಗೆ ತುಂಬ ಅಧಿಕಾರಿಯುತವಾಗಿ ಮಾತಾಡಕ್ಕೆ ಬರಲ್ಲ. ಹೌದು ಹೌದು. ಒಂದು ಕೆಲಸ ಆಗಬೇಕಾಗಿತ್ತು, ಮಾಡಿಬಿಟ್ಟಿದ್ದೀವಿ. ಮುಂದಿನ ವಿಚಾರಗಳಲ್ಲಿ ನಾವಾಗಿ ಅದಕ್ಕೆ ಹೋಗ್ಲಿಕ್ಕೆ ಬರಲ್ಲ. ಹೌದು. ಬಟ್ ಅಪೇಕ್ಷೆ ಪಟ್ಟುಕೊಂಡು ಮಾಡ್ತೀವಿ ಅಂತ ಬಂದಾಗ ಸಹಕಾರ ಕೊಡೋದ್ರಲ್ಲಿ ಎರಡನೇ ಮಾತು. ಕರೆಕ್ಟ್. ಅಷ್ಟೇ ನಿಜ. ಇದು ಆಕ್ಚುಲಿ ನೀವು ಮತ್ತೆ ಅವ್ರ ಫ್ಯಾಮಿಲಿ ಅವ್ರು ಮಾತ್ರ ಅಲ್ಲ, ನಮ್ಮ ಸರ್ಕಾರದವರು ಕೂಡ ಇದ್ರ ಬಗ್ಗೆ ಒಂಚೂರು ಗಮನ ಕೊಟ್ಟು ಈ ಒಂದು ಸ್ಥಳನ ಚೆನ್ನಾಗಿ ಮಾಡಿದ್ರೆ, ಇನ್ನೂ ಅಭಿವೃದ್ಧಿ ಪಡಿಸಿದ್ರೆ ಒಬ್ಬ ನಟನ ಒಂದು ನೆನಪನ್ನು ನಾವು ಸದಾಕಾಲ ಇಟ್ಕೋಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಒಬ್ಬ ಸಾಮಾನ್ಯ ನಟ ಅಲ್ಲ, ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿರುವ ಒಬ್ಬ ನಟ ಇವರು. ಸೊ ಹಾಗಾಗಿ ಇದಕ್ಕೆ ಸರ್ಕಾರದವರು ಕೂಡ ಏನಾದರೂ ಒಂದು ಸಹಾಯ ಮಾಡಲಿ. ಯಾಕಂದರೆ ಬೇರೆ ಬೇರೆ ನಟರಿಗೆ ಮಾಡಿರೋದು ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ಸಂಚಾರಿ ವಿಜಯ್ ಅವ್ರನ್ನು ಕೂಡ ಅವರು ಪರಿಗಣಿಸಿ ಆ ನಟನ ಒಂದು ಪುಣ್ಯಭೂಮಿಯನ್ನು ಇನ್ನೂ ಉದ್ಧರಿಸಲಿ ಅನ್ನೋದು ಕೂಡ ನನ್ನ ಒಂದು ಅಭಿಲಾಷೆ ಸರ್. ಈ ಬಗ್ಗೆ ಏನು ಹೇಳ್ತೀರಾ ನೀವು? ಹೌದು, ಅದು ಸರಿ. ಸರ್ಕಾರದ ಜವಾಬ್ದಾರಿ ತುಂಬ ಇದೆ. ಹೌದು, ಹೇಳಬೇಕು ಅಂದರೆ ನಮ್ದೆಲ್ಲದಕ್ಕಿಂತನೂ ಹೆಚ್ಚು ಜವಾಬ್ದಾರಿ ಸರ್ಕಾರದ್ದು. ಯಾಕೆಂದರೆ ಒಂದು ಇಡೀ ಕರ್ನಾಟಕಕ್ಕೆ ಹೆಸರು ತಂದು ಕೊಟ್ಟಿದ್ದಂಥ ವ್ಯಕ್ತಿ. ಹೌದು. ಅರ್ಧದಲ್ಲಿ ಕಳ್ಕೊಂಡಿದ್ದೀವಿ, ಆದರೆ ಅವನ ಕನಸುಗಳು ಕಮರು ಹೋಗಬಾರ್ದು, ಅದೊಂದು ಇಂಪಾರ್ಟೆಂಟ್. ಕರೆಕ್ಟ್. ಕರೆಕ್ಟ್. ಈಗ ಅವನಿಗೆ ನಾಟಕ ರಂಗ ಅಂದರೆ ಮಾದರಿ ಆಗಬೇಕು ಅಂತ ಅಷ್ಟೇ ಅವನ ಜೀವನ. ಅವ್ರು ಯಾಕೆಂದ್ರೆ ನಡ್ಕೊಂಡು ಬಂದಿದ್ದು ನಿಜವಾಗ್ಲೂ ಹಂಗೆ ಇದೆ, ನಾವು ಹಿಂಗೆ ಹೇಳ್ತೀವಿ ಅಂತಲ್ಲ.
ಅವನ ಪರಿಸ್ಥಿತಿನಲ್ಲಿ ಸ್ವಲ್ಪ ಸಂಯಮ ತಪ್ಪಿದ್ರೂ ಕೂಡ ವ್ಯಕ್ತಿ ವಿಜಯ ಆಗ್ತಿರಲಿಲ್ಲ. ಎಲ್ಲೋ ಒಂದು ಕಡೆಗೆ ಸರಸ್ವತಿ ಅವನನ್ನು ಕರ್ಕೊಂಡು ಆ ಆ್ಯಕ್ಟಿಂಗ್ ಅನ್ನೋಂಥದ್ದನ್ನು ತಗೊಂಡು ಅದರಲ್ಲಿ ಅವನನ್ನು ಅಷ್ಟು ದೊಡ್ಡದಾಗಿ ಮಾಡಿದೆ. ಮಧ್ಯದಲ್ಲಿ ಕಳ್ಕೊಂಡಿದ್ವಿ. ಆದರೆ ಅದೇ ಪ್ರೇರಣೆಯಲ್ಲಿ ತುಂಬ ಜನಕ್ಕೆ ಅವಕಾಶ ಸಿಗುವಂಗೆ ಆಗಬೇಕು ಅಂತಂದರೆ ಅವ್ರನ್ನ ಒಂದು ಈ ಜಾಗದ ಡೆವಲಪ್ಮೆಂಟಲ್ಲಿ ಕೈ ಜೋಡಿಸ್ಬೇಕು, ಜೋಡಿಸಿದ್ರೆ ಆಗತ್ತೆ. ಅದರಿಂದ ಸಮಾಜಕ್ಕೆ ಜಾಸ್ತಿ ಅನುಕೂಲಗಳಾಗುವಂಥ ಕೆಲಸಗಳಾಗಬೇಕು, ಸಮಾಜಕ್ಕೆ ಆಗಬೇಕು. ಈಗ ಮನೆಯೂ ಬಂದಿದ್ರು ಕನ್ನಡ ಮನಸ್ಸುಗಳವರು ಬಂದು ಮನಸ್ಸು ಏನು ಮಾಡೋದು ಅಂತಂದಾಗ ಅವನು ಓದಿದ ಶಾಲೆಗೆ ಕಲರಿಂಗ್ ಮಾಡಿ ಅಂತೇಳಿ ಸಜೆಷನ್ ಆಯಿತು. ಅವನು ಓದಿದ ಶಾಲೆ ಕಲರಿಂಗ್ ಮಾಡಿ ಹೋದ್ರು. ಅವನ ಇದ್ರ ದಿನ 16-17 ತಾರೀಕು ಎರಡು ದಿನ ಇದ್ದು ಇಲ್ಲಿ ಓದಿದ ಶಾಲೆ ಕಲರಿಂಗ್ ಮಾಡಿದ್ದಾರೆ. ಸೊ ಈ ಥರ ಅವನ ಹೆಸರಿನಲ್ಲಿ ಸಮಾಜದಲ್ಲಿ ಒಂದಷ್ಟು ಕೆಲಸಗಳಾಗೋಗುತ್ತಲ್ಲ, ಅದಕ್ಕೆ ಒಂದು ಪ್ರತಿಷ್ಠಾನ ಅಂತ ಏನಾದರೂ ಮಾಡಿಕೊಂಡು ಅದರಲ್ಲೂ ಹೆಚ್ಚು ಈ ನಾಟಕದ ಬಗ್ಗೆ ಒಂದು ಕಲಾಶಾಲೆನ ಏನಾದರೂ ಮಾಡಿದ್ರೆ ಮೋಸ್ಟ್ಲಿ ಈ ಭಾಗದ ಜನರಿಗೆ ಅನುಕೂಲ ಆಗುತ್ತೆ. ಈ ಭಾಗದ ಜನರಿಗೆ ಎಷ್ಟೋ ಜನ ಆ ಫೀಲ್ಡ್ಗೂ ಹೋಗ್ಬೋದೇನೋ, ಇದಾರೆ ಕಲಾವಿದ, ಅಂಥ ಕಲಾವಿದನೇ ಹುಟ್ಟಿದ್ದಾನೆ ಈ ಕಡೆ ಅಂತಂದ್ರೆ ಇನ್ನೂ ಇರ್ಬೋದು. ತುಂಬ ಜನ ಬಂದಿದ್ರ ಸರ್? ತುಂಬ ಜನ ಇತ್ತು ಇಲ್ಲಿ, ಬಸ್ ರೌಡ್ ಟಿವಿಲಿ ನೋಡಿದ್ವಿ ಅದನ್ನ. ತುಂಬಾ ಜನ ಕಂಟ್ರೋಲ್ ಮಾಡೋದು ಕಷ್ಟ ಇತ್ತು ನಮ್ಗನ್ಸಿದ್ದೆ ಅವಾಗ, ಇಷ್ಟ ಅಭಿಮಾನಿಗಳು ಇದ್ರ ಸರ್ಕಾರಿ ಗೌರವ ಕೂಡ ಕೊಟ್ಟಿದ್ರು. ಅದು ತುಂಬಾ ಆಕ್ಚುಲಿ ಮನ್ಸೂರೇ ಅವ್ರ ಕನ್ಸು ಅದೇ ಇತ್ತು, ಅವನಿಗೆ ಸರ್ಕಾರಿ ಗೌರವ ಸಿಗ್ಬೇಕು ಅಂತಕ್ಕಂಥದ್ದು. ಕರೆಕ್ಟ್ ಸರ್, ಹೌದು, ಸರ್ಕಾರ ಅದಕ್ಕೆ ಒಪ್ಕೊಂತು ಮತ್ತು ತುಂಬಾ ಒಳ್ಳೆ ಸರ್ಕಾರಿ ಗೌರವವನ್ನ ಕೊಟ್ರು, ಚೆನ್ನಾಗಿ ಆಯ್ತದ್ದು. ತುಂಬಾ ಜನ ಬಂದ್ರು. ಅದಾದ್ಮೇಲೆ ಸತತವಾಗಿ ಸುಮಾರು ಒಂದು 6 ನಾವು ನೋಡಿದ್ವಿ. ಎವ್ರಿ ಡೇ ಜನ, ಪ್ರತಿ ದಿವಸ ಈ ದೇವಸ್ಥಾನಗಳಿಗೆ ವಿಸಿಟ್ ಹಾಕದಂಗೆ ಅಷ್ಟು ಜನ ಬಂದು ಹೋಗೋರು ಇಲ್ಲಿ. ನಾವು ನಮ್ಗೆ ಇದೇನು ಹಿಂಗೆ ಜನ ಬರ್ತಾರಲ್ಲ ಅಂತ. ಸೊ ಅಂದ್ರೆ ಅವಾಗ ಇಷ್ಟು ಜನ ಇದ್ರ ಇವನಿಗೆ ಅಂತ ನಾವು ಅಂದ್ಕೊಳ್ಳೋದು. ಇದ್ರಲ್ಲ ಇಷ್ಟೊಂದು ಜನಕ್ಕೆ ಅವನ ಕೆಲಸ ಆಗಿದೆಯಲ್ಲ, ಸಹಾಯಗಳು ನಡೆದಿರ್ಬೋದು. ರೈಟ್ ಸರ್, ತುಂಬ ಖುಷಿ ಆಯಿತು. ನಾವು ಬೆಂಗಳೂರಿಂದ ಬಂದಿದ್ದು, ಬಹುಶಃ ನೀವು ಸಿಗೋದಿಲ್ವೇನೋ ಅನ್ನೋ ಒಂದು ಆತಂಕ ಆಯಿತು, ಯಾಕಂದರೆ ಅಲ್ಲಿಂದ ಬಂದಿದ್ದೀವಿ, ನೀವು ಸಿಕ್ಕರೆ ಅವ್ರ ಬಗ್ಗೆ ಒಂದಿಷ್ಟು ಕೇಳಬಹುದು ಅನ್ನೋವಂಥ ಒಂದು ಅಭಿಪ್ರಾಯ ಇತ್ತು. ಆದರೆ ನೀವು ಬರೋ ಮುಂಚೆನೆ ನಾವು ಸಮಾಧಿ ದರ್ಶನವನ್ನು ಮಾಡಿ ನಿಮಗೆ ವೇಟ್ ಮಾಡ್ತಾ ಇದ್ವಿ. ಇಷ್ಟೊಂದು ಮಾಹಿತಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ. ಹೆಗ್ಗದ್ದೆ ಸ್ಟುಡಿಯೋದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಗೆ ಏನು ಅನ್ನಿಸ್ತು ಸರ್? ಸಂತೋಷ ಆಯಿತು, ಒಂದ್ಸರಿ ನೆನೆಸ್ಕೊಂಡಂಗೆ ಆಯಿತು. ಆ್ಯಕ್ಚುಲಿ ಈ ಹಿಂದಿನ ಒಂದು ವಾರದಲ್ಲಿ ಇದು 3-4 ಸಾರಿ ನನಗೆ ಯಾವುದೋ ಒಂದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಒಂದು ಕಾರ್ಯಕ್ರಮನೂ ಹಾಕಿದ್ರು, ವಿಜಯ್ ಒಂದು ನೆನಪು ಬಗ್ಗೆ ಮಾತಾಡಿ ಅಂತ. ಈ ನೆನಪಿಸ್ಕೊಳ್ಳೋದೇ ಆಗಿದೆ, ಇದು ಇನ್ನು ಎಷ್ಟು ವರ್ಷ ನೆನಪಿಸ್ಕೋಬೇಕು ಅಂತಕ್ಕಂಥದ್ದು ನೆನಪಿನಲ್ಲೇ ಉಳಿಯಂಗಾಯ್ತು. ಬೇಜಾರು, ಬಟ್ ಸಂತೋಷ ಆಯ್ತು. ಥ್ಯಾಂಕ್ ಯು ಸರ್, ಬಗ್ಗೆ ಸರಿ ನೆನಪು ಮಾಡ್ಕೊಳ್ಳಕ್ಕೆ ಅವಕಾಶ ಕೊಟ್ಟೆ. ಥ್ಯಾಂಕ್ ಯು ಸರ್, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಮ್ಮ ವೀಕ್ಷಕರ ಕಡೆಯಿಂದ ನಿಮಗೆ ತುಂಬಿರೋ ಧನ್ಯವಾದಗಳು ಸರ್. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಾವು ವಿಜಯ್ಯವರ ಸಮಾಧಿ ಸ್ಥಳಕ್ಕೆ ಬಂದು ಅವರ ಆತ್ಮೀಯ ಗೆಳೆಯ ರಾಘವೇಂದ್ರ ಅವರನ್ನು ಭೇಟಿ ಮಾಡಿ ಈ ಒಂದು ಸ್ಥಳ ಮತ್ತು ಅವರ ಒಂದು ಹಳೆಯ ನೆನಪು ಇತ್ಯಾದಿಗಳೆಲ್ಲವನ್ನು ನಿಮಗೆ ತೋರಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ಈ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗಾಗಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.